ಒಂದಲ್ಲ ಎರಡಲ್ಲ ಮೂರು ವಾಹನಗಳ ಸಂಖ್ಯೆ ಕೂಡ ಒಂದೇ ಆಗಿದೆ ಅಂದ್ರೆ ಬಹುಶಃ ನಿಮಗೆ ಇಲ್ಲಿ ಆಶ್ಚರ್ಯ ಆಗಬಹುದು ಆದ್ರೆ ಇದು ನಿಜ ಆಗಿದೆ ಒಂದೇ ವಾಹನಗಳು ಅಂದ್ರೆ ನಂಬರ್ ಪ್ಲೇಟ್ ಏನಿದೆಲ್ಲ ಅದು ಮೂರು ವಾಹನಗಳಿಗೆ ಸದ್ಯಕ್ಕೆ ಒಂದೇ ಇರುವಂತದ್ದು ಹೋಂಡಾ ಡಿಯೋ ಸುಜುಕಿ ಸೇರಿ ಮೂರು ವಾಹನಗಳ ನಂಬರ್ ಪ್ಲೇಟ್ ಏನಿದೆ ಒಂದೇ ಆಗಿದೆ ಒಂದೇ ಸಂಖ್ಯೆ ಎರಡು ವಾಹನಗಳು ಸದ್ಯಕ್ಕೆ ಈಗ ಪತ್ತೆಯಾಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ಈಗಾಗಲೇ ಏನು ಗಮನಿಸ್ತಾ ಇದ್ದೀರಲ್ಲ ಒಂದು ಎರಡಲ್ಲ ಮೂರು ವಾಹನಗಳ ಸಂಖ್ಯೆ ನಂಬರ್ ಒಂದೇ ಸದ್ಯಕ್ಕೆ ಅಲ್ಲಿ ಆಗಿರುವಂತದ್ದು ಒಂದೇ ಸಂಖ್ಯೆ ಎರಡು ವಾಹನಗಳು ಈಗ ಪತ್ತೆಯಾಗಿದೆ ಆದರೆ ಈಗ ಒಂದೇ ನಂಬರ್ ನಲ್ಲಿರುವ ವಾಹನಗಳ ಸಂಖ್ಯೆ ಮೂರಕ್ಕೆ ಏರಿದೆ ನಗರದಲ್ಲಿ ನಕಲಿ ನಂಬರ್ ಪ್ಲೇಟ್ ಗಳ ಹಾವಳಿ ಕೂಡ ಇಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಯಾರೋ ತಪ್ಪು ಮಾಡಿದ್ರೆ ಇನ್ಯಾರಿಗೋ ಫೈನ್ ಅಂತೂ ಬೀಳೋದಂತೂ ಸಹಜವಾಗಿ ಇಲ್ಲಿ ಗಮನಿಸಬಹುದು ಇನ್ನು ಆರ್ಟಿಒ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸರು ಇದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ಇನ್ನೊಂದು ಕಡೆ ಸರಗಳತನ ಕಳವು ಕೊಲೆ ಪ್ರಕರಣಕ್ಕೆ ಬಳಕೆಯಾಗಬಹುದು ಈ ರೀತಿಯ ವಾಹನಗಳು ಅನ್ನೋದು ಇಲ್ಲಿ ಸದ್ಯಕ್ಕೆ ಗೊತ್ತಾಗುವಂತ ವಿಚಾರ ನಕಲಿ ನಂಬರ್ ಪ್ಲೇಟ್ ಹಾಕಿ ಅಪರಾಧ ಎಸಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಈ ರೀತಿಯಾಗಿ ನಂಬರ್ಸ್ ಗಳು ಸೇಮ್ ಆಗಿದ್ರೆ ಬಗೆದಷ್ಟು ಬೃಹತ್ ಜಾಲವಾಗುವ ಸಾಧ್ಯತೆಯೂ ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ ನಗರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಜಾಲ ಮತ್ತಷ್ಟು ಆಗಿರುವ ಸಾಧ್ಯತೆ ಕೂಡ ಇದು ಕಂಡು ಬರುವಂತದ್ದು ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತ ಅಂದ್ರೆ ಈ ತರ ನಂಬರ್ ಪ್ಲೇಟ್ಸ್ ಗಳು ಎಲ್ಲಿ ಇರುತ್ತೆ ಅಂತ ಅಂದ್ರೆ ಒಂದು ರೀತಿಯಲ್ಲಿ ದರೋಡೆ ಮಾಡೋರು ಸರಗಳ್ಳತನ ಮಾಡೋರು ಯಾಕಂದ್ರೆ ಹಿಂದೆ ಒಂದಷ್ಟು ಪ್ರಕರಣಗಳನ್ನ ಕೂಡ ನಾವು ಗಮನಿಸಿದ್ವಿ ಸಿಸಿಟಿವಿ ಫುಟೇಜ್ ಅಲ್ಲಿ ನಾವು ನೋಡೋದಾದ್ರೆ ಈ ಸರಗಳ್ಳತನ ಮಾಡೋರು ಯಾಕಂದ್ರೆ ಈ ಈವ್ನಿಂಗ್ ಈ ಸಂಜೆ ಟೈಮಲ್ಲಿ ಏನೊಂದು ವಾಕಿಂಗ್ ಅಂತ ಹೋಗ್ತಾ ಇರ್ತಲ್ಲ ವಾಯು ವಿಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೊಂಚಾಕಿ ಕೂತಿರ್ತಾರೆ ಬೈಕಿನಲ್ಲಿ ಇಬ್ಬರು ಕೂಡ ಹೆಲ್ಮೆಟ್ ಅನ್ನ ಧರಿಸಿ ಸರಗಳ್ಳತನ ಮಾಡುವಂತದ್ದಾಗಿರ್ಬೋದು ಈ ರೀತಿಯ ಒಂದಷ್ಟು ದೃಶ್ಯಗಳನ್ನ ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ ಅಂತವ್ರು ಯಾರಿರ್ತಾರೆ ಅಂತ ಅಂದ್ರೆ ಅವರ ಬೈಕ್ ನಂಬರ್ ಪ್ಲೇಟ್ ಅನ್ನ ಇಲ್ಲಿ ಪ್ರಮುಖವಾಗಿ ಗುರುತಿಸುವಂತದ್ದಾಗಿರುತ್ತೆ ಆದ್ರೆ ನಂಬರ್ ಪ್ಲೇಟ್ ಒಂದೇ ರೀತಿಯಲ್ಲಿ ಹಾಕೊಂಡ್ರೆ ಈಗ ಯಾರಿಗೋ ಒಂದು ನಂಬರ್ ಪ್ಲೇಟ್ ಅನ್ನ ಕೊಟ್ಟಿರ್ತಾರೆ ಅದೇ ನಂಬರ್ ಪ್ಲೇಟ್ ಅನ್ನ ಯಥಾವತ್ತಾಗಿ ಇನ್ನೊಬ್ರು ಹಾಕೊಂಡ್ರೆ ಅವರನ್ನ ಇಲ್ಲಿ ಗುರ್ತು ಹಿಡಿದಂತ ಅಲ್ಲಿ ಪೊಲೀಸ್ನವರು ಆ ಒಂದು ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಇನ್ಯಾರು ಅಮಾಯಕರಾಗಿರ್ತಾರೆ ಅವರು ಕೂಡ ಇದಕ್ಕೆ ಬಲಿಪಶು ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಆರ್ಟಿಒ ಅವರು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಯಾರು ಈ ರೀತಿಯಾಗಿ ನಂಬರ್ ಪ್ಲೇಟ್ಗಳನ್ನ ಸೇಮ್ ಹಾಕಿರ್ತಾರೋ ಅವ್ರು ಯಾರು ಏನು ಅನ್ನೋದು ಪತ್ತೆ ಹಚ್ಚೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಈಗ ಗಮನಿಸಬೇಕಾಗಿರುವಂತ ವಿಚಾರ ಒಂದೇ ನಂಬರ್ ಪ್ಲೇಟ್ ನಂಬರ್ಸ್ಗಳು ಏನಿರುತ್ತೆ ಅದು ಎರಡಲ್ಲ ಹತ್ತತ್ರ ಮೂರು ಬೈಕ್ಗಳಿಗೂ ಸೇಮ್ ನಂಬರ್ ಪ್ಲೇಟ್ ಇಲ್ಲಿ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಅಪರಾಧವೇ ಸರಿಯಾಗುತ್ತೆ ಹಾಗೆ ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಇದುವರೆಗೂ ಏನು ಬಿದ್ದಿರಲಿಲ್ವಾ ಹೇಗೆ ಅಂತ ವೆಂಕಟೇಶ್ ಅಂದ್ರೆ ಇದು ಇಂದ್ರನಗರ ರಿಜಿಸ್ಟ್ರೇಷನ್ ಅಲ್ಲಿ ಬರುವಂತ ಆರ್ಟಿಒ ಆಫೀಸ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದೇ ನಂಬರ್ ಏನಿದೆ ಅದು ಮೂರು ಗಾಡಿಗಳಿಗೆ ಅಂತ ಇರೋದು ಡಿಯೋ ಬ್ಲೇಜ್ ಮತ್ತೆ ಪೂರ್ಣ ಕಂಪ್ನಿಗೆ ಸೇರಿ ಗಾಡಿಗಳಿಗೂ ಕೂಡ ಒಂದೇ ನಂಬರ್ ಪ್ಲೇಟ್ ಅಂತ ಅಳವಡಿಸಿರುವಂತದ್ದು ಇದು ಅಚಾನಕ್ ಆಗಿರೋದ ಅಥವಾ ದುರುದ್ದೇಶದಿಂದ ಕೂಡಿರುವಂತದ್ದು ಅಥವಾ ಬೇಕಂತ ಮಾಡಿರೋದ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆ ಮಾಡಬೇಕು ಜೊತೆಗೆ ಆರ್ಟಿಒ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಇದರಿಂದ ಆಗುವಂತಹ ಅನಾಹುತಗಳು ಏನಂತ ಹೇಳಿದ್ರೆ ಈಗ ಸಿಗ್ನಲ್ ಗಳಲ್ಲಿ ಏನಾದ್ರೂ ಬೈಕ್ ಸಿಗ್ನಲ್ ಜಂಪ್ ಆದಂತ ಸಂದರ್ಭಗಳಲ್ಲಿ ಆಟೋಮೆಟಿಕ್ ಆಗಿ ಅದು ಸಿಗ್ನಲ್ ಜಂಪ್ ಕೇಸ್ಗಳು ಕೂಡ ರಿಜಿಸ್ಟರ್ ಆಗುತ್ತೆ ಸಂಬಂಧಪಟ್ಟ ಓನರ್ಗಳಿಗೂ ಕೂಡ ನೋಟಿಸ್ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮೂರು ವೆಹಿಕಲ್ಗಳು ಕೂಡ ಒಂದೇ ನಂಬರ್ ಇರೋದ್ರಿಂದ ಎಲ್ಲಾದ್ರೂ ಕೂಡ ಇಂತಹ ಒಂದು ಘಟನೆಗಳಾದಂತ ಸಂದರ್ಭದಲ್ಲಿ ನಿಜವಾದ ಓನರ್ ಯಾರಿರ್ತಾರೆ ಅವ್ರಿಗೆ ಈ ಒಂದು ನೋಟಿಸ್ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಒಂದು ಪೇಜ್ಗೆ ಸಿಲುಕಬೇಕಾಗುತ್ತೆ ತೊಂದರೆಗಳಾಗಬೇಕಾಗುತ್ತೆ ಸೊ ಇತ್ತೀಚಿನ ಒಂದು ಈ ಒಂದು ಬೆಳವಣಿಗೆಯಿಂದಾಗಿ ಬಹಳಷ್ಟು ನೋಡ್ತಾ ಇದ್ರೆ ಒಂದು ಕ್ರೈಮ್ಗಳಿಗೂ ಕೂಡ ಇದನ್ನ ಬಳಸ್ಕೊಳ್ಳುವಂತಹ ಒಂದು ದುರಾಲೋಚನೆ ಕೂಡ ಇರ್ಬೋದು ಅಂತ ಹೇಳಿದ್ರೆ ಯಾವುದೋ ಒಂದು ನಂಬರ್ ಇರುವಂತಹ ಒಂದು ಏನಿದೆ ಅದನ್ನ ಒಂದು ಕ್ರೈಮ್ಗೆ ಬಳಸ್ಕೊಂಡಂತ ಸಂದರ್ಭಗಳಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ದಾಖಲಾಗುತ್ತೆ ಈ ನಂಬರ್ಗೆ ಸಂಬಂಧಪಟ್ಟಂತೆ ಸೊ ಆಗ ನಿಜವಾದ ಓನರ್ ಯಾರಿರ್ತಾರೆ ಅವ್ರಿಗೆ ಒಂದು ನೋಟಿಸ್ ಆಗುತ್ತೆ ಅವ್ರನ್ನ ತನಿಖೆಗೆ ಕರೀತಾರೆ ಆಗ ಇದಕ್ಕೂ ಬಹಳಷ್ಟು ಒಂದು ಕಷ್ಟಗಳನ್ನ ಪಡಬೇಕಾಗುತ್ತೆ ಓನರ್ಗಳು ಕೂಡ ಜೊತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲೇ ಬೈಕ್ ಅನ್ನ ಕೊಂಡ್ಕೊಳ್ಳುವಂತ ಸಂದರ್ಭಗಳಲ್ಲಿ ಕೂಡ ಈ ಅದು EMI ಆಗಿರ್ಬೋದು ಅಥವಾ ಫುಲ್ ಕ್ಯಾಶ್ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ಗಾಡಿಯನ್ನ ತಗೊಂಡ್ರೆ ಅವ್ರಿಗೆ 15-20 ದಿನಗಳ ನಂತರ ಅವ್ರಿಗೆ ಒಂದು ಗಾಡಿ ನಂಬರ್ ಪ್ಲೇಟ್ ಕೂಡ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಅವರು ನಂಬರ್ ಪ್ಲೇಟ್ ಸರಿಯಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋದು ಕೂಡ ಕಸ್ಟಮರ್ ಗಳಿಗೆ ಒಂದು ಆಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಕೂಡ 5854 ಇರೋದು 5258 ಆಗಿರುವಂತಹ ಒಂದು ಉದಾಹರಣೆಗಳು ಕೂಡ ಇದೆ ಸೊ ಈ ಒಂದು ಕೇಸ್ ನಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಹೋದ್ರೆ ಸೊ ಅಧಿಕಾರಿಗಳ ಒಂದು ಅಚಾತುರ್ಯದಿಂದ ಆಗಿದೆಯಾ ಅಥವಾ ಬೇಕಂತ ಮಾಡಿದಾರೆ ಅನ್ನೋದು ಪೊಲೀಸರು ಇದಕ್ಕೆ ಸೂಕ್ತ ತನಿಖೆಯನ್ನು ಕೊಡಬೇಕಾಗುತ್ತೆ ಸೂಕ್ತ ಉತ್ತರವನ್ನು ಕೊಡಬೇಕಾಗುತ್ತೆ ಯಶವಂತ್ ವೆಂಕಟೇಶ್ ಹಾಗೆ ಈಗ ಏನ್ ನಂಬರ್ ಪ್ಲೇಟ್ ಗಮನಿಸ್ತಾ ಇದೀವಲ್ಲ K03JY4152 ಈ ನಂಬರ್ ಪ್ಲೇಟ್ ಏನು ಗಮನಿಸ್ತಾ ಇದ್ವಿ ಈಗಾಗಲೇ ಈ ನಂಬರ್ ಪ್ಲೇಟ್ ಇರುವಂತಹ ವ್ಯಕ್ತಿಗಳೇನಿದಾರಲ್ಲ ಈಗಾಗಲೇ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ ಏನಾದ್ರೂ ಇನ್ವೆಸ್ಟಿಗೇಷನ್ ನಡೆದಿದೆ ಹೇಗೆ ಏನು ಅಂತ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಸಿಗ್ನಲ್ ಗಳಲ್ಲಿ ಇದು ನಂಬರ್ ಟ್ರೇಸ್ ಆಗಿರುವಂತ ಅಂದ್ರೆ ಸಿಸಿ ಕ್ಯಾಮೆರಾಗಳಲ್ಲಿ ಜಂಪ್ ಆದಂತ ಸಂದರ್ಭದಲ್ಲಿ ಏನು ಸಿಗ್ನಲ್ ಜಂಪ್ ಮಾಡಿರ್ತಾರೆ ಅಥವಾ ಹೆಲ್ಮೆಟ್ ಅನ್ನ ಧರಿಸದೇ ಇರುವಂತಹ ಸಂದರ್ಭಗಳಲ್ಲಿ ಟ್ರಾಫಿಕ್ ಅಲ್ಲಿ ಇರುವಂತಹ ಪೊಲೀಸರು ಕೂಡ ಅದನ್ನ ಪಿಕ್ ಅನ್ನ ತೆಗೆದಿರುವಂತದ್ದು ಸೊ ಅದನ್ನ ಒಂದು ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಫೈನ್ ಏನ್ ಕಟ್ಟಬೇಕಾಗುತ್ತೆ ಅದನ್ನ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ
ಪೊಲೀಸರ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಇದು ಒಂದೇ ನಂಬರ್ ಪ್ಲೇಟ್ ಇರೋದ್ರಿಂದ ಮೂರು ಗಾಡಿಗಳಿಗೂ ಎಲ್ಲೆಲ್ಲಿ ಯಾವ ಸಿಗ್ನಲ್ ಗಳಲ್ಲಿ ಕೂಡ ಇದು ಜಂಪ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಂದ್ರೆ ಇದು ಮೂರು ಗಾಡಿಗಳು ಕೂಡ ಕೇವಲ ಒಂದೇ ಒಂದು ಸಿಗ್ನಲ್ ಜಂಪ್ ಅಲ್ಲಿ ಆಗಿರೋದಿಲ್ಲ, ಬೇರೆ ಬೇರೆ ಬೆಂಗಳೂರಿನ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಇದು ಸಿಗ್ನಲ್ ಜಂಪ್ ಆಗಿರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಠಾಣೆ ಅಧಿಕಾರಿಗಳು ಏನಿರ್ತಾರೆ ಅಂದ್ರೆ ಆ ಒಂದು ಪಿಕ್ ಅನ್ನ ತೆಗೆದು ಅಂದ್ರೆ ಯಾವ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈ ಒಂದು ಆಗಿದೆ, ಸೊ ಯಾವ ಟೈಮ್ ಅಲ್ಲಿ ಆಗಿದೆ ಅನ್ನೋದ್ರು ಕೂಡ ಅಲ್ಲಿ ಮೆನ್ಷನ್ ಅನ್ನ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಈಗ ಇಂದಿರಾನಗರ ಆರ್ ಟಿ ಒ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿರುವಂತದ್ದು. ಸೊ ಈಗ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಹಾಗೂ ಸಿಗ್ನಲ್ ಜಂಪ್ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ಫೋಟೋವನ್ನು ತೆಗೆದಿರುವಂತಹದ್ದು ಯಶವಂತ್ ಇದು. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿ.